ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ನೋಡಿರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ರಾಜ್ಯಪಾಲರ ಅಧಿಕಾರಗಳನ್ನು ಅಂದ್ರೆ ನಾಲ್ಕು ವಿಧಗಳಾಗಿ ವಿಂಗಡಿಸ್ಕೊಂಡಿದ್ದೀವಿ ಸೊ ನಾಲ್ಕು ವಿಧದಲ್ಲಿ ಏನಪ್ಪ ಅಂದರೆ ವಿಂಗಡಿಸ್ಕೊಂಡಿದ್ದೀವಿ ಒಂದು ಕಾರ್ಯಾಂಗ ಅಧಿಕಾರಗಳು ಶಾಸಕಾಂಗ ಅಧಿಕಾರಿಗಳು ಹಣಕಾಸಿನ ಅಧಿಕಾರಗಳು ಮತ್ತು ನ್ಯಾಯಾಂಗ ಅಧಿಕಾರಗಳಂತೇಳಿ ನಾವು ವಿಂಗಡಣೆಯನ್ನು ಮಾಡಿದ್ವಿ ಮೊದಲೇದಾಗಿ ನೋಡ್ರಿ ನಾವೇನು ಮಾಡೋಣ ಅಂದರೆ ಕಾರ್ಯಾಂಗ ಅಧಿಕಾರಗಳೇನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊಡ್ರಿ ನಾವು ರಾಜ್ಯ ಸರ್ಕಾರದಲ್ಲಿ ಏನೇ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸನ್ನು ತೆಗೆದುಕೊಂಡ್ರಿ ಕಾರ್ಯಾಂಗದ ಅಧಿಕಾರಗಳನ್ನು ತೆಗೆದುಕೊಂಡ್ರೆ ಅದನ್ನು ಯಾರ ಹೆಸರಲ್ಲಿ ತೆಗೆದುಕೊಳ್ತಾರಪ್ಪ ಅಂದರೆ ಗವರ್ನರ್ ಅಂದರೆ ರಾಜ್ಯಪಾಲರ ಹೆಸರಲ್ಲಿ ತೆಗೆದುಕೊಳ್ತಾರೆ ಸೊ ನಿಮಗೆ ಗೊತ್ತಿರಬೇಕು ಒಂದು ರಾಜ್ಯ ಅಂತ ಬಂದಾಗ ಅಲ್ಲಿ ಏನಪ್ಪ ಅಂದರೆ ಏನಾಗಿರ್ತಾರೆ ಅಂದರೆ ನಾಮಿನಲ್ ಹೆಡ್ ಆಗಿರ್ತಾರೆ ಚೀಫ್ ಮಿನಿಸ್ಟ್ರಲ್ಲಿ ಏನಾಗಿರ್ತಾರೆ ಅಂದರೆ ರಿಯಲ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ ಸೊ ಯಾವ ಥರನಾಗಿ ನಾವು ಸೆಂಟ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಏನಪ್ಪ ಅಂದರೆ ಪ್ರೆಸಿಡೆಂಟ್ ನಾಮಿನಲ್ ಹೆಡ್ ಆಗಿರ್ತಾರಲ್ಲ ಅದೇ ಥರನಾಗಿ ರಾಜ್ಯ ಸರ್ಕಾರಗಳಲ್ಲಿ ಅನ್ನೋರು ನಾಮಿನಲ್ ಹೆಡ್ ಆಗಿರ್ತಾರೆ ಚೀಫ್ ಮಿನಿಸ್ಟರ್ ಏನಾಗಿರ್ತಾರೆ ಅಂದರೆ ರಿಯಲ್ ಎಕ್ಸಿಕ್ಯೂಟಿವ್ ಅಥವಾ ಎಲ್ಲ ಆ್ಯಕ್ಷನ್ಸನ್ನು ಅನ್ನು ಯಾರು ತೆಗೆದುಕೊಳ್ತಿರ್ತಾರೆ ಅಂದರೆ ಚೀಫ್ ಮಿನಿಸ್ಟರ್ ತೆಗೆದುಕೊಳ್ತಿರ್ತಾರೆ ಹಾಗಾಗಿ ನೋಡ್ರಿ ಏನಾದರೂ ಕಾರ್ಯಾಂಗದ ಅಧಿಕಾರಗಳನ್ನು ತೆಗೆದುಕೊಂಡ್ರೆ ಅಥವಾ ಏನೇ ಒಂದು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸನ್ನು ಅನ್ನು ಅದನ್ನೇನು ಮಾಡ್ತಾರೆ ಅಂದರೆ ರಾಜ್ಯಪಾಲರ ಹೆಸರಿನಲ್ಲಿ ತೆಗೆದುಕೊಳ್ತಾರೆ ಜೊತೆಗೆ ನೋಡ್ರಿ ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ ಈ ಆ್ಯಕ್ಷನ್ಸನ್ನು ಯಾವ ಥರನಾಗಿ ತೆಗೆದುಕೊಳ್ಬೇಕು ಅಂದರೆ ಏನೇನು ರೂಲ್ಸ್ ಇರಬೇಕು ಮತ್ತೆ ಯಾವ ವಿಧಾನದಲ್ಲಿ ತೆಗೆದುಕೊಂಡ್ರೆ ಅದು ಅಥೆಂಟಿಕೇಟೆಡ್ ಆಗಿರುತ್ತೆ ದೃಢೀಕರಣವಾಗಿರುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ ಒಂದು ಸರ್ಕಾರ ತುಂಬ ಕನ್ವಿನಿಯಂಟಾಗಿ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಈ ಕರ್ನಾಟಕ ಇದೆ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ವ್ಯವಹಾರಗಳು ಅಥವಾ ನಡವಳಿಗಳು ಚೆನ್ನಾಗಿ ನಡೆಯೋದಕ್ಕೋಸ್ಕರ ಅವ್ರು ಮಾಡ್ಬೋದಪ್ಪ ಅಂದರೆ ರೂಲ್ಸ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಎಫಿಷಿಯಂಟ್ ಮಿನಿಸ್ಟರ್ ಇದಾರಲ್ಲ ಆ ಮಿನಿಸ್ಟರ್ಗೆ ಏನು ಮಾಡ್ಬೋದು ಅಂದರೆ ಅಲೌಕೆಟ್ ಅನ್ನ ಮಾಡಿಕೊಡ್ಬಹುದು ನೆಕ್ಸ್ಟ್ ನೋಡ್ರಿ ರಾಜ್ಯಪಾಲರ ಮುಖ್ಯವಾದಂಥ ಒಂದು ಕಾರ್ಯಾಂಗದ ಕೆಲಸ ಏನಪ್ಪ ಅಂದರೆ ಇವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಥವಾ ನೇಮಕಾತಿಯನ್ನು ಮಾಡ್ತಾರೆ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅಂದರೆ ಚೀಫ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೊಡ್ರಿ ಚೀಫ್ ಮಿನಿಸ್ಟರ್ ಮತ್ತೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಏನಿರ್ತಾರೆ ಸಚಿವರು ಏನಿರ್ತಾರಲ್ಲ ಅವರು ಅವರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ಈ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ನ ಯಾರ ಒಂದು ಅಡ್ವೈಸ್ ಮೇಲೆ ಯಾರೋ ಒಂದು ಏಡ್ ಆ್ಯಂಡ್ ಅಡ್ವೈಸ್ ಮೇಲೆ ಅಪಾಯಿಂಟ್ ಮಾಡ್ತಾರೆ ಅಂದರೆ ಚೀಫ್ ಮಿನಿಸ್ಟರ್ ಏಡ್ ಆ್ಯಂಡ್ ಅಡ್ವೈಸ್ ಮೇಲೆ ರಾಜ್ಯಪಾಲರು ಅಪಾಯಿಂಟ್ಮೆಂಟ್ ಅನ್ನು ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಒಂದು ಅಪಾಯಿಂಟ್ಮೆಂಟ್ ಮಾಡಿದಂಥ ಸಚಿವರು ಎಲ್ಲಿವರೆಗೂ ತಮ್ಮ ಟರ್ಮ್ಸ್ ಅನ್ನ ಅನುಭವಿಸಬಹುದು ಅಥವಾ ಎಲ್ಲಿವರೆಗೂ ಅವರು ತಮ್ಮ ಆಫೀಸಲ್ಲಿ ಉಳಿಬೋದು ಅಂದರೆ ಡ್ಯೂರಿಂಗ್ ದ ಪ್ಲೆಷರ್ ಆಫ್ ದ ಗವರ್ನರ್ ಅಂತ ಕರಿತೀವಿ ಅಂದರೆ ಎಲ್ಲಿವರೆಗೂ ಗವರ್ನರ್ ಅವ್ರ ಮೇಲೆ ಸಂತೋಷವಾಗಿರ್ತಾರೆ ಅಲ್ಲಿವರೆಗೂ ಕೂಡ ಏನಪ್ಪ ಅಂದರೆ ಅವ್ರ ಆಫೀಸಲ್ಲಿ ಕಂಟಿನ್ಯೂ ಆಗಿರ್ಬೋದು ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಅಂತ ಮಾಡ್ತಾರೆ ನೋಡ್ರಿ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಅಂದರೆ ಬುಡಕಟ್ಟು ಅಭಿವೃದ್ಧಿ ಸಚಿವ ಅಂತ ಕರಿತೀವಿ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಅಂದರೆ ಬುಡಕಟ್ಟು ಅಭಿವೃದ್ಧಿ ಸಚಿವ ಅಂತ ಕರಿತೀವಿ ಸೊ ಯಾವ್ಯಾವ ರಾಜ್ಯಗಳಲ್ಲಿ ಮಾಡ್ತಾರೆ ಅಂದರೆ ನೀವು ತುಂಬ ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಯಾವ ಯಾವ ರಾಜ್ಯಗಳಲ್ಲಿ ನೋಡ್ರಿ ದಂಡಕಾರಣ್ಯ ಈ ಒಂದು ಅರಣ್ಯ ಹರಡ್ಕೊಂಡಿದೆಯಲ್ಲ ಆ ರಾಜ್ಯಗಳಲ್ಲೆಲ್ಲ ಏನಪ್ಪ ಅಂದರೆ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರನ್ನ ಅಪಾಯಿಂಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಮಧ್ಯಪ್ರದೇಶದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಛತ್ತೀಸ್ಗಢದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಜಾರ್ಖಂಡಲ್ಲಿ ಅಪಾಯಿಂಟ್ಮೆಂಟನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಒಡಿಸ್ಸಾದಲ್ಲೂ ಕೂಡ ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ ಈ ನಾಲ್ಕು ರಾಜ್ಯಗಳಲ್ಲಿ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಒಡಿಸ್ಸಾ ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರನ್ನ ಅಪಾಯಿಂಟ್ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ ಮುಂಚೆ ನೋಡ್ರಿ ಬಿಹಾರ ರಾಜ್ಯದಲ್ಲೂ ಕೂಡ ಏನಪ್ಪ ಅಂದ್ರೆ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಂಥ ಅಧಿಕಾರನ ರಾಜ್ಯಪಾಲರಿಗೆ ಕೊಟ್ಟಿದ್ರು ಆದರೆ ತೊಂಬತ್ನಾಲ್ಕನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಆರಲ್ಲಿ ಬರುವಂಥ ತೊಂಬತ್ನಾಲ್ಕನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಅಂದರೆ ಈ ಒಂದು ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರನ್ನ ತೆಗೆದಾಕ್ತಾರೆ ಈ ಕರೆಂಟ್ಲಿ ನಾಲ್ಕು ರಾಜ್ಯಗಳಲ್ಲಿ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ರಾಜ್ಯಪಾಲರು ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು ನೆಕ್ಸ್ಟ್ ನೋಡ್ರಿ ಇವ್ರು ಏನು ಮಾಡ್ತಾರೆ ಅಂದರೆ ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ಏನಿರ್ತಾರೆ ಈ ಅಡ್ವೊಕೇಟ್ ಜನರಲನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಜೊತೆಗೆ ಇವರ ಸ್ಯಾಲ್ರಿ ಏನಿದೆ ರೆಮ್ಯುನರೇಷನ್ ಏನಿದೆ ಅದನ್ನು ಕೂಡ ಫಿಕ್ಸ್ ಮಾಡ್ತಾರೆ ಅಡ್ವೊಕೇಟ್ ಜನರಲ್ ಕೂಡ ಏನಪ್ಪ ಅಂದರೆ ಎಲ್ಲಿವರೆಗೂ ಆಫೀಸಲ್ಲಿ ಅಂದ್ರೆ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಗವರ್ನರ್ ಅಂತ ಕರಿತೀವಿ ಅಂದರೆ ಎಲ್ಲಿವರೆಗೂ ಗವರ್ನರ್ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಾರಲ್ಲ ಅಲ್ಲಿವರೆಗೂ ಕೂಡ ಅವರು ಆಫೀಸಲ್ಲಿ ಕಂಟಿನ್ಯೂ ಆಗ್ಬಹುದು ಜೊತೆಗೆ ನೋಡ್ರಿ ರಾಜ್ಯಪಾಲರು ಏನು ಮಾಡ್ಬೋದು ಅಂದರೆ ಯಾವುದೇ ಸಮಯದಲ್ಲೂ ಕೂಡ ಅಡ್ವೊಕೇಟ್ ಅನ್ನ ರಿಮೂವ್ ಮಾಡ್ಬೋದು ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಕೆಲಸ ಏನು ಮಾಡ್ತಾರಪ್ಪ ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಥವಾ ನಾವು ಕರ್ನಾಟಕದಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಕೆ ಪಿ ಎಸ್ ಸಿ ಮೆಂಬರ್ಸ್ ಮತ್ತು ಚೇರ್ಮನ್ಸ್ ಏನಿದ್ದಾರೆ ಕೆ ಪಿ ಎಸ್ಸಿದ ಚೇರ್ಮನ್ ಮತ್ತು ಮೆಂಬರ್ಸನ್ನು ಕೂಡ ಏನು ಮಾಡ್ತಾರೆ ಅಂದರೆ ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ ಸೊಡ್ರಿ ಕೆ ಪಿ ಎಸ್ ಸಿ ಚೇರ್ಮನ್ ಮತ್ತು ಮೆಂಬರ್ಸನ್ನು ರಾಜ್ಯಪಾಲರು ಅಪಾಯಿಂಟ್ಮೆಂಟ್ ಮಾಡಿದರೆ ಅಥವಾ ನೇಮಕವನ್ನು ಮಾಡಿದರೆ ಅವ್ರನ್ನ ತೆಗೆದುಹಾಕುವಂಥ ಅಧಿಕಾರ ಯಾರಿಗಿರುತ್ತೆ ಅಂದರೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತೆ ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಸರ್ವಿಸ್ ಕಮಿಷನ್ಸ್ ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳ ಸದಸ್ಯರು ಮತ್ತೆ ಚೇರ್ಮನ್ ಅನ್ನು ಅಪಾಯಿಂಟ್ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ ರಾಜ್ಯಪಾಲರಿಗೆ ಇರುತ್ತೆ ಅವ್ರನ್ನ ತೆಗೆದುಹಾಕುವಂತ ಅಧಿಕಾರ ಯಾರಿಗಿರುತ್ತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗಿರುತ್ತೆ ಇದಾದ್ಮೇಲೆ ನೋಡ್ರಿ ಏನು ಮಾಡ್ತಾರೆ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅವ್ರು ಮಾಡ್ತಾರೆ ಅಂದರೆ ಅವ್ರದ್ದು ಅವಧಿ ಎಷ್ಟು ಅಂದರೆ ಎಷ್ಟು ವರ್ಷದವರೆಗೂ ಅವರು ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಏನೆಲ್ಲ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ತಾರೆ ಜೊತೆಗೆ ನೋಡಿರಿ ಸ್ಟೇಟ್ ಎಲೆಕ್ಷನ್ ಕಮಿಷನರನ್ನ ನೀವು ಯಾವ ಥರನಾಗಿ ಆಫೀಸಿಂದ ರಿಮೂವ್ ಮಾಡ್ಬೋದಪ್ಪ ಅಂದರೆ ಯಾವ ಥರನಾಗಿ ಒಬ್ಬ ಸ್ಟೇಟ್ ಹೈಕೋರ್ಟ್ ಜಡ್ಜಸ್ನ ನೀವು ಆಫೀಸಿಂದ ರಿಮೂವ್ ಮಾಡ್ತಿರಲ್ಲ ಅದೇ ವಿಧಾನದಲ್ಲಿ ನೀವೇನು ಮಾಡಬೇಕಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ರಿಮೂವ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ರಾಜ್ಯಪಾಲರ ಇನ್ನೊಂದು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಏನ ಕಾರ್ಯಾಂಗದ ಅಧಿಕಾರಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಯಾವ ಥರನಾಗಿ ಈ ಒಂದು ಅಡ್ಮಿನಿಸ್ಟ್ರೇಷನ್ ನಡೀತಿದೆ ಅಂದರೆ ರಾಜ್ಯದಲ್ಲಿ ಯಾವ ತರನಾಗಿ ಆಡಳಿತ ನಡೀತಿದೆ ಅಂತೇಳಿ ಇವರು ಮುಖ್ಯಮಂತ್ರಿಗಳ ಮೂಲಕ ಏನಪ್ಪ ಅಂದರೆ ಮಾಹಿತಿಯನ್ನ ಪಡಿಬಹುದಾಗಿದೆ ಜೊತೆಗೆ ನೋಡ್ರಿ ಮುಖ್ಯಮಂತ್ರಿಗಳು ಏನು ಮಾಡ್ಬೇಕಂದ್ರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾವ ಡಿಸಿಷನ್ ಅನ್ನು ಏನೇನು ಡಿಸಿಷನ್ ಅನ್ನು ತೆಗೆದುಕೊಂಡ್ರೆ ಯಾವ ಥರನಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ರಾಜ್ಯಪಾಲರಿಗೆ ಕೊಡಬೇಕಾಗುತ್ತೆ ಜೊತೆಗೆ ನೋಡಿರಿ ಇವ್ರು ಅಂದರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳ ಆಡಳಿತವನ್ನು ಇಂಪೋಸಿಷನ್ ಮಾಡೋದಕ್ಕೆ ಅಥವಾ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಿಕೆ ಮಾಡೋದಕ್ಕೆ ಏನಪ್ಪ ಅಂದರೆ ರೆಕಮೆಂಡೇಶನ್ ಅಥವಾ ಶಿಫಾರಸನ್ನ ಮಾಡ್ತಾರೆ ಸೋಡ್ರಿ ರಾಷ್ಟ್ರಪತಿಗಳ ಆಳ್ವಿಕೆ ಸಮಯದಲ್ಲಿ ಅಥವಾ ರಾಷ್ಟ್ರಪತಿಗಳ ಆಡಳಿತದ ಸಮಯದಲ್ಲಿ ಏನಪ್ಪ ಅಂದರೆ ಸಂಪೂರ್ಣ ರಾಜ್ಯದ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಅಥವಾ ಆಡಳಿತ ಯಂತ್ರ ಯಾರ ಕಡೆ ಇರುತ್ತೆ ಅಂದ್ರೆ ರಾಜ್ಯಪಾಲರ ಕೈಯಲ್ಲಿರುತ್ತೆ ಅವರು ಒಂದು ಪ್ರೆಸಿಡೆಂಟ್ನ ಏಜೆಂಟ್ ಆಗಿ ಅಥವಾ ರಾಷ್ಟ್ರಪತಿಗಳ ಏಜೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ ಸೋಡ್ರಿ ಕೊನೆಯದಾಗಿ ರಾಜ್ಯಪಾಲರು ಮಾಡ್ತಾರೆ ಅಂದ್ರೆ ಇವರು ಎಲ್ಲ ಸ್ಟೇಟ್ ಯೂನಿವರ್ಸಿಟೀಸ್ಗೆ ಏನಪ್ಪ ಅಂದರೆ ಚಾನ್ಸ್ಲರ್ ಆಗಿರ್ತಾರೆ ಜೊತೆಗೆ ಇಲ್ಲಿ ಮಾಡ್ತಾರೆ ಅಂದ್ರೆ ಎಲ್ಲ ಸ್ಟೇಟ್ ಯೂನಿವರ್ಸಿಟೀಸ್ಗೆ ಏನಪ್ಪ ಅಂದರೆ ವೈಸ್ ಚಾನ್ಸ್ಲರ್ ಅಪಾಯಿಂಟ್ ಮಾಡುವಂಥ ಅಧಿಕಾರ ಅಂದರೆ ರಾಜ್ಯಪಾಲರಿಗೆ ಇರುತ್ತೆ ನೆಕ್ಸ್ಟ್ ನೋಡ್ರಿ ನಾವೇನು ಮಾಡೋಣ ಅಂದರೆ ರಾಜ್ಯಪಾಲರ ಶಾಸಕಾಂಗದ ಅಧಿಕಾರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊಡ್ರಿ ಮೊದಲನೇದಾಗಿ ರಾಜ್ಯಪಾಲರ ಶಾಸಕಾಂಗದ ಅಧಿಕಾರಗಳನ್ನು ನೋಡಿದ್ರೆ ಇವರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತೆ ವಿಧಾನಸಭೆ ಏನಿರುತ್ತಲ್ಲ ಅದನ್ನೇನು ಮಾಡ್ಬೋದಪ್ಪ ಅಂದರೆ ಸಮನ್ಸ್ ಮಾಡ್ಬೋದು ಪ್ರಯೋಗ ಮಾಡ್ಬೋದು ಅಥವಾ ಅದನ್ನು ಡಿಸಾಲ್ವ್ ಮಾಡ್ಬೋದು ಇಲ್ಲಿ ಸಮನ್ಸ್ ಅಂದರೆ ಈಗ ನೋಡ್ರಿ ವಿಧಾನಸಭೆ ಅಧಿವೇಶನದಲ್ಲಿ ಇಲ್ಲ ಅಧಿವೇಶನಾಗ ಏನಪ್ಪ ಅಂದ್ರೆ ಆ ಅಧಿವೇಶನವನ್ನು ಕರೆಯುವಂತ ಅಧಿಕಾರ ರಾಜ್ಯಪಾಲರಿಗಿರುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಪ್ರಯೋಗ ಅಂದ್ರೆ ಆ ವಿಧಾನಸಭೆಯ ಅಧಿವೇಶನ ಏನಿದೆಯಲ್ಲ ಅದನ್ನ ಮುಂದೂಡುವಂತ ಅಧಿ ಅಧಿಕಾರನು ಕೂಡ ಯಾರಾಗಿರುತ್ತೆ ಅಂದ್ರೆ ರಾಜ್ಯಪಾಲರಿಗಿರುತ್ತೆ ಈ ಒಂದು ಡಿಸಾಲ್ವ್ ಅಂದ್ರೆ ವಿಧಾನಸಭೆ ಏನೇನಪ್ಪ ಅಂದ್ರೆ ಸಂಪೂರ್ಣವಾಗಿ ವಿಸರ್ಜನೆ ಮಾಡುವಂತ ಅಧಿಕಾರನು ಕೂಡ ರಾಜ್ಯಪಾಲರಿಗೆ ಇರುತ್ತೆ ಜೊತೆಗೆ ನೋಡ್ರಿ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಸರಿ ಜನರಲ್ ಎಲೆಕ್ಷನ್ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಾಗಿತ್ತು ಕರ್ನಾಟಕದಲ್ಲಿ ಈ ಒಂದು ವಿಧಾನಸಭೆಗೆ ಚುನಾವಣೆಗಳು ನಡೆದಿತ್ತು ಚುನಾವಣೆ ನಡೆದ ಮೊದಲ ಅಧಿವೇಶನದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರು ತಮ್ಮ ಒಂದು ಸ್ಪೀಚ್ ಕೊಡ್ತಾರೆ ಅಥವಾ ತಮ್ಮ ಒಂದು ಭಾಷಣವನ್ನ ಮಾಡ್ತಾರೆ ಪ್ರತಿ ವರ್ಷ ಯಾವಾಗ ಸದನ ಸ್ಟಾರ್ಟ್ ಆಗುತ್ತ ಅವಾಗನು ಕೂಡ ರಾಜ್ಯಪಾಲರ ಭಾಷಣ ಇರುತ್ತೆ ಜೊತೆಗೆ ನೋಡ್ರಿ ಪ್ರತಿ ಚುನಾವಣೆ ಆದಮೇಲೆ ಮೊದಲ ಅಧಿವೇಶನದಲ್ಲಿ ಏನಪ್ಪ ಅಂದರೆ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಏನು ಮಾಡ್ತಾರೆ ಮಾಡ್ತಾರಂದ್ರೆ ರಾಜ್ಯ ವಿಧಾನಸಭೆಗಳಿಗೆ ಏನಪ್ಪ ಅಂದರೆ ಏನಾದರೂ ಬಿಲ್ಸ್ಗಳು ಪೆಂಡಿಂಗ್ ಇದ್ರೆ ಅಥವಾ ಕಾಯ್ದೆಗಳು ಪೆಂಡಿಂಗ್ ಇದ್ರೆ ಆ ಬಿಲ್ ಪಾಸ್ ಮಾಡೋದಕ್ಕೆ ಅದಕ್ಕೆ ಏನಾದರೂ ಸಜೆಷನ್ ಬೇಕಾಗಿದ್ರೆ ಸಜೆಷನ್ಗಳನ್ನು ಮೆಸೇಜ್ಗಳನ್ನು ಕೂಡ ಇವರು ಕಳಿಸ್ತಾರೆ ಜೊತೆಗೆ ನೋಡ್ರಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಅಂತೇಳಿ ಎರಡು ಸಭೆಗಳಿದೆ ಅಥವಾ ಮೇಲ್ಮನೆ ಕೆಳಮಣೆ ಅಂತ ನಾವೇನು ಕರಿತೀವಲ್ಲ ಈ ಮೇಲ್ಮನೆ ಕೆಳಮಣೆಗಳಲ್ಲಿ ಏನಪ್ಪ ಅಂದ್ರೆ ರಾಜ್ಯಪಾಲರು ಏನ್ಮಾಡ್ಬೋದಂದ್ರೆ ವಿಧಾನಸಭೆಯ ಯಾವುದೇ ಸದಸ್ಯನನ್ನು ಕೂಡ ಮಾಡ್ಬೋದಂದ್ರೆ ಈ ಒಂದು ಸ್ಪೀಕರ್ ಸ್ಪೀಕರ್ ಸ್ಥಾನಕ್ಕೆ ಏನಪ್ಪ ಅಂದರೆ ನಾಮಿನೇಟ್ ಅನ್ನ ಮಾಡ್ಬೋದು ಅಂದ್ರೆ ಈಗ ನೋಡ್ರಿ ಯಾವಾಗ ನಮ್ಮ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ರು ಸಹ ಏನಾಗಿರ್ತಾರೆ ಅಂದರೆ ವೇಕೆಂಟ್ ಆಗಿರುತ್ತೆ ಅಥವಾ ರಜೆಗಳನ್ನ ತೆಗೆದುಕೊಂಡಿರ್ತಾರಲ್ಲ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಆ ವಿಧಾನಸಭೆಯ ಅಧಿವೇಶನಗಳನ್ನು ನೋಡ್ಕೊಳ್ಳೋದಕ್ಕೆ ಏನಪ್ಪ ಅಂದ್ರೆ ಆ ವಿಧಾನಸಭೆಯಲ್ಲಿರುವಂತಹ ಯಾವುದೇ ಒಂದು ಸದಸ್ಯರಿಗೆ ಸದಸ್ಯರನ್ನ ನೋಡ್ಕೊಳ್ಳುವಂತ ಅಧಿಕಾರವನ್ನು ಕೊಡುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ರಾಜ್ಯಪಾಲರಿಗಿದೆ ಅಂದ್ರೆ ನೋಡ್ರಿ ಯಾವಾಗ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಇಬ್ರು ರಜೆ ಇರ್ತಾರೆ ಅಥವಾ ಅವರ ಇಬ್ರು ಸ್ಥಾನಮಾನಗಳು ವೇಕೆಂಟ್ ಇರುತ್ತೆ ಖಾಲಿ ಇರುತ್ತಲ್ಲ ಅವಾಗ ಏನ್ ಅಂದ್ರೆ ವಿಧಾನಸಭೆ ಯಾವುದೇ ಒಬ್ಬರು ಸದಸ್ಯರನ್ನ ಏನ್ ಅಂದ್ರೆ ರಾಜ್ಯಪಾಲರು ಆ ಹೌಸ್ ಪ್ರೊಸೀಡಿಂಗ್ಸ್ ನೋಡ್ಕೊಳ್ಳೋದಕ್ಕೆ ನಾಮಿನೇಟ್ ಮಾಡಬಹುದಾಗಿದೆ ಅಥವಾ ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದಾಗಿದೆ ಅದೇ ತರ ನೋಡ್ರಿ ವಿಧಾನ ಪರಿಷತ್ ಏನಪ್ಪಾ ಅಂದ್ರೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಪೋಸ್ಟ್ ಯಾವಾಗ ವೇಕೆಂಟ್ ಇರುತ್ತೆ ಅಥವಾ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ ಅಧಿವೇಶನದಲ್ಲಿ ಇದ್ದಾಗ ಸಭೆಯಲ್ಲಿ ಇಲ್ಲದೇ ಇದ್ದಾಗ ಏನಪ್ಪ ಅಂದರೆ ಅಲ್ಲಿರುವಂಥ ವಿಧಾನ ಪರಿಷತ್ ಸದಸ್ಯರನ್ನೇನು ಅಂದರೆ ಆ ಒಂದು ಹೌಸ್ನ ಪ್ರೊಸೀಡಿಂಗ್ಸ್ನ ನೋಡ್ಕೊಳ್ಳೋದಕ್ಕೆ ಯಾರಿಗಾದರೂ ಒಬ್ಬರಿಗೆ ಅಧಿಕಾರವನ್ನು ವಹಿಸ್ಕೊಡುವಂಥ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ ಜೊತೆಗೆ ನೋಡ್ರಿ ಇವರು ಒನ್ ಸಿಕ್ಸ್ತ್ ಮೆಂಬರನ್ನು ಏನು ಮಾಡ್ತಾರೆ ಅಂದರೆ ವಿಧಾನ ಪರಿಷತ್ತಿಗೆ ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ ಸೊ ಒನ್ ಸಿ ಒನ್ ಸಿಕ್ಸ್ ಮೆಂಬರ್ ಯಾರನ್ನ ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ ಯಾರು ಸ್ಪೆಷಲ್ ಕ್ವಾಲಿಟೀಸನ್ನು ಹೊಂದಿದ್ದಾರೆ ಸ್ಪೆಷಲಿ ಏನಪ್ಪ ಅಂದರೆ ಯಾವೊಂದು ಫೀಲ್ಡ್ ಅಲ್ಲಿ ಸ್ಪೆಷಲ್ ನಾಲೇಜ್ ಹೊಂದಿದ್ದಾರೆ ಅಂದ್ರೆ ಆರ್ಟ್ ಲಿಟ್ರೇಚರ್ ಸೈನ್ಸ್ ಸೋಷಿಯಲ್ ಸರ್ವಿಸ್ ಮತ್ತೆ ಕೋಆಪ್ರೇಟಿವ್ ಮೂವ್ಮೆಂಟ್ ಅಂತ ಸೊಡ್ರಿ ಆರ್ಟ್ ಲಿಟ್ರೇಚರ್ ಸೋಷಿಯಲ್ ಸರ್ವಿಸ್ ಸೈನ್ಸ್ ಮತ್ತೆ ಕೋಆಪ್ರೇಟಿವ್ ಮೂವ್ಮೆಂಟ್ ಅಂತ ಸೋಡ್ರಿ ಇಲ್ಲಿ ನಾವು ಒಂದು ಡಿಫ್ರೆನ್ಷಿಯೇಟನ್ನು ಅನ್ನ ಮಾಡಬೇಕು ಏನಂದ್ರೆ ಈಗ ರಾಷ್ಟ್ರಪತಿಗಳಿಗೂ ಒಂದು ಅಧಿಕಾರ ಇದೆ ಯಾರಿಗಂದ್ರೆ ರಾಷ್ಟ್ರಪತಿಗಳೇನು ಮಾಡ್ಬೋದು ಅಂದರೆ ರಾಜ್ಯಸಭೆಗೆ ಕೆಲವೊಂದಿಷ್ಟು ಸದಸ್ಯರನ್ನು ನಾಮಿನೇಟ್ ಮಾಡುವಂಥ ನಾಮನಿರ್ದೇಶನ ಮಾಡುವಂಥ ಅಧಿಕಾರ ಇರುತ್ತೆ ಸೊ ಅಲ್ಲಿ ರಾಷ್ಟ್ರಪತಿಗಳು ಯಾವ ಒಂದು ಫೀಲ್ಡಲ್ಲಿ ಸ್ಪೆಷಲ್ ನಾಲೆಜ್ ಇದ್ದವ್ರಿಗೆ ನಾಮಿನೇಟ್ ಅಂದರೆ ಆರ್ಟ್ ಲಿಟ್ರೇಚರ್ ಸೈನ್ಸ್ ಮತ್ತು ಸೋಷಲ್ ಸರ್ವಿಸ್ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆಗಳಲ್ಲಿ ಯಾರು ಪರಿಣಿತಿಯನ್ನು ಹೊಂದಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನಂದರೆ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನಾಮನಿರ್ದೇಶನವನ್ನು ಮಾಡಿದರೆ ರಾಜ್ಯಪಾಲರು ಯಾರಿಗೆ ನಾಮನಿರ್ದೇಶನವನ್ನು ಮಾಡ್ತಾರಂದರೆ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆಗಳು ಮತ್ತು ಕೋಆಪರೇಟಿವ್ ಮೂಮೆಂಟ್ ಅಂದರೆ ಸಹಕಾರ ಹೋರಾಟದಲ್ಲಿ ಯಾರು ಪಾಲ್ಗೊಂಡಿರ್ತಾರೆ ಅಥವಾ ಕೋಆಪರೇಟಿವ್ ಮೂಮೆಂಟ್ ಅಲ್ಲಿ ಯಾರು ಪಾಲ್ಗೊಂಡಿರ್ತಾರಲ್ಲ ಅಂಥವ್ರಿಗೆ ಇವರು ಏನು ಮಾಡ್ತಾರೆ ಅಂದರೆ ನಾಮಿನೇಟನ್ನು ಮಾಡ್ತಾರೆ ಜೊತೆಗೆ ನೋಡ್ರಿ ರಾಜ್ಯಪಾಲರಿಗೆ ಇನ್ನೊಂದು ಅಧಿಕಾರ ಏನಿತ್ತು ಅಂದರೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಮೆಂಬರ್ನ ಏನಪ್ಪ ಅಂದರೆ ನಾಮಿನೇಟ್ ಮಾಡುವಂಥ ಅಧಿಕಾರ ಇತ್ತು ಯಾರು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇದಾರಲ್ಲ ಅಂಥವ್ರನ್ನ ಏನಪ್ಪ ಅಂದರೆ ರಾಜ್ಯ ವಿಧಾನಸಭೆಗೆ ಅಪಾಯಿಂಟ್ಮೆಂಟ್ ಮಾಡುವಂಥ ಅಥವಾ ನಾಮಿನೇಟ್ ಮಾಡುವಂಥ ಅಧಿಕಾರ ಇತ್ತು ಆದರೆ ಈ ಒಂದು ನೂರ ನಾಲ್ಕನೇ ತಿದ್ದುಪಡಿ ಮೂಲಕ ಏನಪ್ಪ ಅಂದರೆ ಈ ಒಂದು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಏನಿದೆ ಎಸ್ಪೆಷಲಿ ಲೋಕಸಭೆ ಇರ್ಬೋದು ಮತ್ತು ವಿಧಾನಸಭೆಯಲ್ಲಿ ರೆಪ್ರೆಸೆಂಟೇಷನ್ ಅಥವಾ ಅವರ ಒಂದು ಭಾಗವಹಿಸುವಿಕೆ ಅಥವಾ ಅವರ ಒಂದು ರೆಪ್ರೆಸೆಂಟೇಷನ್ ಏನೇನಪ್ಪ ಅಂದರೆ ತೆಗೆದುಹಾಕಿದ್ದಾರೆ ಸೊಡ್ರಿ ನೂರ ನಾಲ್ಕನೇ ಅಮೆಂಡ್ಮೆಂಟ್ ಯಾವಾಗ ಬಂದಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಸೊ ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಏನಪ್ಪ ಅಂದರೆ ಯಾರೂ ಸಹ ಏನಂದರೆ ರಾಷ್ಟ್ರಪತಿಗಳಿರ್ಬೋದು ಅಥವಾ ರಾಜ್ಯಪಾಲರಿರ್ಬೋದು ಆಂಗ್ಲೋ ಇಂಡಿಯನ್ ಏನಪ್ಪ ಅಂದರೆ ಈ ಒಂದು ರಾಜ್ಯ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ನಾಮಿನೇಟ್ ಮಾಡೋಂಗಿಲ್ಲ ಅಂತೇಳಿ ನೂರ ನಾಲ್ಕನೇ ತಿದ್ದುಪಡಿಯನ್ನು ಜಾರಿಗೆ ಮಾಡಿದ್ದಾರೆ ನೆಕ್ಸ್ಟ್ ನೋಡ್ರಿ ರಾಜ್ಯಪಾಲರ ಶಾಸಕೀಯ ಅಧಿಕಾರವನ್ನು ನೋಡ್ಬೇಕಾದ್ರೆ ನೆಕ್ಸ್ಟ್ ಅಧಿಕಾರ ಏನಿದೆಯಪ್ಪ ಅಂದರೆ ಅವರಿಗೆ ಈಗ ಅವರು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಜೊತೆಗೆ ಮಾತನಾಡಿ ಏನಪ್ಪ ಅಂದರೆ ಯಾವುದಾದ್ರೂ ಒಬ್ಬ ಮೆಂಬರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ ಅಥವಾ ವಿಧಾನಸಭೆಯ ಮೆಂಬರ್ದ ಡಿಸ್ಕ್ವಾಲಿಫಿಕೇಶನ್ಸ್ನ ಅವರು ಡಿಸೈಡ್ ಮಾಡ್ಬೋದಾಗಿದೆ ಅಂದ್ರೆ ನೋಡ್ರಿ ಈಗ ಯಾವುದೇ ಒಬ್ಬ ವಿಧಾನಸಭೆಯ ಮೆಂಬರ್ದು ಎಲೆಕ್ಷನ್ಸಲ್ಲಿ ಏನಾದರೂ ತಪ್ಪು ಮಾಡಿ ಡಿಸ್ಕ್ವಾಲಿಫಿಕೇಶನ್ಸ್ ಇದ್ದರೆ ಅದನ್ನು ಯಾರ ಜೊತೆಗೆ ಚರ್ಚೆ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ರು ಅಂದರೆ ಎಲೆಕ್ಷನ್ಸ್ ಕಮಿಷನ್ಸ್ ಬಗ್ಗೆ ನೆಕ್ಸ್ಟ್ ನೋಡ್ರಿ ಮುಖ್ಯವಾದ ಇನ್ನೊಂದು ಅಧಿಕಾರ ಏನಿದೆಯಪ್ಪ ಅಂದ್ರೆ ರಾಜ್ಯಪಾಲರಿಗೆ ತಮ್ಮ ಒಪ್ಪಿಗೆಯನ್ನು ನೀಡುವಂಥ ಅಧಿಕಾರ ಸೊ ನೋಡ್ರಿ ಯಾವುದೇ ಒಂದು ಬಿಲ್ ಅನ್ನ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕೊಟ್ಟಾಗ ಅವ್ರ ಹತ್ರ ಒಂದು ನಾಲ್ಕು ಆಪ್ಷನ್ಸ್ ಇರುತ್ತೆ ಮೊದಲನೇ ಆಪ್ಷನ್ ಏನಪ್ಪ ಅಂದರೆ ಅವರು ಆ ಬಿಲ್ಗಳಿಗೆ ಒಪ್ಪಿಗೆಯನ್ನು ಕೊಟ್ಟು ಅದನ್ನು ಕಾಯ್ದೆ ಮಾಡುವುದು ಎರಡನೇ ಆಪ್ಷನ್ ಏನಪ್ಪ ಅಂದರೆ ಆ ಬಿಲ್ಗಳಿಗೆ ಒಪ್ಪಿಗೆ ನೀಡದೆ ಅದನ್ನು ರದ್ದು ಮಾಡೋದು ಮೂರನೇ ಆಪ್ಷನ್ ಏನಪ್ಪ ಅಂದರೆ ಆ ಬಿಲ್ ಏನು ಏನ್ ಮಾಡೋದಂದ್ರೆ ರಿಟರ್ನ್ ಅಂದರೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತೆ ವಿಧಾನಸಭೆಗೆ ಏನಿರುತ್ತಲ್ಲ ಮರಳಿ ಕಳಿಸುವುದು ಈ ತರದ ಏನಪ್ಪ ಅಂದರೆ ಆ್ಯಕ್ಟ್ಗಳನ್ನು ಮರಳಿ ಕಳಿಸ್ದಾಗ ಏನಪ್ಪ ಅಂದರೆ ಆ ಒಂದು ಬಿಲ್ ಅನ್ನು ರಾಜ್ಯ ವಿಧಾನಸಭೆಗಳು ಯಾವುದೇ ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡದೆ ಮರಳಿ ಏನಪ್ಪ ಅಂದರೆ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ರೆ ಆಗ ರಾಜ್ಯಪಾಲರು ಏನು ಮಾಡ್ಬೇಕಾಗತ್ತಂದ್ರೆ ಅವರ ಸಮ್ಮತಿಯನ್ನು ಅಥವಾ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಯಾವುದೇ ಒಂದು ಬಿಲ್ಲನ್ನು ಏನಪ್ಪ ಅಂದರೆ ರಾಜ್ಯಪಾಲರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭೆಗೆ ಕನ್ಸಿಡರೇಷನ್ಗೆ ಕಳಿಸಿದರೆ ವಿಧಾನಸಭೆಯಲ್ಲಿ ನೋಡ್ರಿ ಅದಕ್ಕೆ ಆ ಒಂದು ಬಿಲ್ಗೆ ತಿದ್ದುಪಡಿಯನ್ನು ಮಾಡ್ಬೋದು ತಿದ್ದುಪಡಿಯನ್ನು ಮಾಡದೆ ಮರಳಿ ಪುನಃ ಪಾಸ್ ಮಾಡಿ ಏನಪ್ಪ ಅಂದರೆ ರಾಜ್ಯಪಾಲರಿಗೆ ಕಳಿಸಿದರೆ ರಾಜ್ಯಪಾಲರಲ್ಲಿ ಏನು ಮಾಡಬೇಕಾಗತ್ತಂದರೆ ಸಮ್ಮತಿಯನ್ನು ಕೊಡಬೇಕಾಗತ್ತೆ ಸೊಡ್ರಿ ಒಂದು ಎಕ್ಸೆಪ್ಷನ್ ಏನಪ್ಪ ಅಂದರೆ ಮನಿ ಬಿಲ್ಸ್ ಇದ್ದರೆ ಅಲ್ಲಿ ರಿಟರ್ನ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ನೋಡ್ರಿ ಮನಿ ಬಿಲ್ಸ್ ಇದ್ರೆ ಅಲ್ಲಿ ಯಾವುದೇ ತರನ ರಿಟರ್ನ್ ಮಾಡೋಕ್ಕಾಗಲ್ಲ ಒಂದು ಅವರು ಒಪ್ಪಿಗೆಯನ್ನು ಕೊಡಬೇಕು ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ಅದನ್ನ ಒಪ್ಪಿಗೆಯನ್ನ ಸಮ್ಮತಿಯನ್ನ ಕೊಡದೇ ಇರಬಹುದು ಬಿಟ್ರಿ ಅದನ್ನ ರಿಟರ್ನ್ ಮಾಡುವಂತ ಅವಕಾಶ ಇಲ್ಲ ಅಂದ್ರೆ ಮನಿ ಬಿಲ್ಸ್ ಗೆ ಇರಲ್ಲ ಸೊ ನೋಡ್ರಿ ನಾಲ್ಕನೇ ಆಪ್ಷನ್ಸ್ ಏನಿದೆ ಅಂದ್ರೆ ರಾಜ್ಯಪಾಲರು ಏನ್ ಮಾಡ್ಬೋದು ಅಂದ್ರೆ ತಮ್ಮ ಸಮ್ಮತಿ ಬದಲಾಗಿ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ಸ್ ಕನ್ಸಿಡರೇಷನ್ಗೆ ಅಂದ್ರೆ ರಾಷ್ಟ್ರಪತಿಗಳ ಒಂದು ಕನ್ಸಿಡರೇಷನ್ಗೆ ಇಲ್ಲಿ ಕೊಡಬಹುದಾಗಿದೆ ಸೊ ನೋಡ್ರಿ ರಾಷ್ಟ್ರಪತಿಗಳಿಗೂ ಕೂಡ ಏನಪ್ಪ ಅಂದ್ರೆ ಮೂರು ಆಪ್ಷನ್ಸ್ ಇರುತ್ತೆ ಒಂದು ಅವರು ಕಾಯ್ದೆಗೆ ತಮ್ಮ ಸಮ್ಮತಿಯನ್ನ ಕೊಡಬಹುದು ಎರಡನೇದು ಕಾಯ್ದೆಗೆ ಸಮ್ಮತಿಯನ್ನ ಕೊಡದೇ ಇರ್ಬೋದು ಏನಪ್ಪ ಅಂದ್ರೆ ಕಾಯ್ದೆಗೆ ಸಮ್ಮತಿಯನ್ನ ಕೊಡದೆ ಆ ಬಿಲ್ ಅನ್ನ ಮತ್ತೆ ರಾಜ್ಯ ವಿಧಾನಸಭೆಗೆ ಕಳಿಸಬಹುದು ಮತ್ತೆ ರೀಕನ್ಸಿಡರೇಷನ್ ಗೆ ಏನ್ ಮಾಡ್ಬೋದು ಅಂದ್ರೆ ರಾಜ್ಯ ವಿಧಾನಸಭೆಗಳಿಗೆ ಕಳಿಸ್ಬೋದು ಸುಡ್ರಿ ಒಂದು ಬಿಲ್ ಅನ್ನ ರಾಜ್ಯ ವಿಧಾನಸಭೆಗಳಿಗೆ ಗೆ ಕಳಿಸಿದ್ರೆ ಯಾರು ರಾಷ್ಟ್ರಪತಿಗಳು ಆ ಬಿಲ್ ಏನಾದರೂ ಮತ್ತೆ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಷ್ಟ್ರಪತಿಗಳಿಗೆ ಅಂಕಿತಕ್ಕೆ ಕಳ್ಸಿದ್ರಂತೀವಿ ತಿಳ್ಕೊರಿ ರಾಷ್ಟ್ರಪತಿಗಳಿಗೆ ಏನಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವಂತ ಅಧಿಕಾರ ಇರುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗವರ್ನರ್ ಕೇಸಲ್ಲಿ ಏನಾಗತ್ತಂದ್ರೆ ಈಗ ಒಂದು ಬಿಲ್ ಅನ್ನ ಅವರು ರಾಜ್ಯ ವಿಧಾನಸಭೆಗೆ ರಿಟರ್ನ್ ಮಾಡಿದ್ರು ಆ ಬಿಲ್ ಅನ್ನ ಪುನಃ ಪಾಸ್ ಮಾಡಿದ್ರೆ ಇಲ್ಲಿ ಗವರ್ನರ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸಮ್ಮತಿಯನ್ನ ಕೊಡಬೇಕಾಗತ್ತೆ ಅದೇ ನೋಡ್ರಿ ರಾಷ್ಟ್ರಪತಿಗಳೇನಂದ್ರೆ ಯಾವುದೋ ಒಂದು ಬಿಲ್ ಅನ್ನ ಪಾಸ್ ಮಾಡಿ ಆ ಬಿಲ್ ಅನ್ನ ಮತ್ತೆ ರಾಜ್ಯ ವಿಧಾನಸಭೆಗೆ ಕಳಿಸಿದ್ರು ರಾಜ್ಯ ಏನಪ್ಪ ಅಂದ್ರೆ ಅದಕ್ಕೆ ತಿದ್ದುಪಡಿಯನ್ನು ತಂದ್ರು ಅಥವಾ ತರದೇನೆ ವಾಪಸ್ ಅದನ್ನ ಕಳ್ಸಿದ್ರು ಅಥವಾ ಅದನ್ನ ಪಾಸ್ ಮಾಡಿದ್ರಂದ್ರೆ ಇಲ್ಲಿ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡ್ಬೋದು ಕೊಡದೇ ಇರಬಹುದು ಅಂದ್ರೆ ಯಾವುದೇ ತರನಾಗಿ ಅವ್ರ ಮೇಲೆ ಬಾಂಡಿಂಗ್ ಇಲ್ಲ ನೀವು ಒಪ್ಪಿಗೆ ಕೊಡ್ಬೇಕನ್ನೋ ಒಂದು ಬಾಂಡಿಂಗು ರಾಜ್ಯಪಾಲರ ರಾಷ್ಟ್ರಪತಿಗಳ ಮೇಲೆ ಇರುವುದಿಲ್ಲ ಅದೇ ನೋಡ್ರಿ ರಾಜ್ಯಪಾಲರಾದ್ರೆ ಏನ್ ಮಾಡ್ಬೇಕಂತಂದ್ರೆ ಆ ಒಂದು ಕಾಯ್ದೆಗೆ ಒಪ್ಪಿಗೆಯನ್ನ ಕೊಡಬೇಕಾಗತ್ತೆ ಜೊತೆಗೆ ನೋಡ್ರಿ ಮಣಿ ಬಿಲ್ ಆಗಿದ್ರೆ ಪ್ರೆಸಿಡೆಂಟ್ ಕೂಡ ಇಲ್ಲೇನಪ್ಪ ಅಂದ್ರೆ ಯಾವುದೇ ತರನಾಗಿ ರಿಟರ್ನ್ ಅನ್ನ ಮಾಡಕ್ ಆಗಲ್ಲ ಬದಲಾಗಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಒಂದು ಒಪ್ಪಿಗೆಯನ್ನು ಕೊಡಬಹುದು ಅಥವಾ ಆ ಕಾಯ್ದೆಗೆ ಒಪ್ಪಿಗೆಯನ್ನು ಆ ಬಿಲ್ಗೆ ಒಪ್ಪಿಗೆಯನ್ನು ಕೊಡದೇ ಇರಬಹುದು ಜೊತೆಗೆ ನೋಡ್ರಿ ಯಾವಾಗ ರಾಜ್ಯಪಾಲರು ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳ ಕನ್ಸಿಡರೇಷನ್ಗೆ ಇಡ್ತಾರಲ್ಲ ಅವಾಗ ಅವರ ಸಂಪೂರ್ಣ ಅಧಿಕಾರವನ್ನು ಆ ಬಿಲ್ ಮೇಲೆ ಕಳ್ಕೊಂಡ್ಬಿಡ್ತಾರೆ ಏನೇ ಒಪ್ಪಿಗೆಯನ್ನು ತೆಗೆದುಕೊಳ್ಳೋದಿದ್ರು ಯಾರು ತೆಗೆದುಕೊಳ್ತಾರಂದ್ರೆ ಅಲ್ಲಿ ರಾಷ್ಟ್ರಪತಿಗಳು ತೆಗೆದುಕೊಳ್ತಾರೆ ಹಾಗಾದ್ರೆ ಯಾವ ಯಾವ ಸಂದರ್ಭದಲ್ಲಿ ನೋಡ್ರಿ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಕಿತಕ್ಕೆ ಸೂಚನೆ ಮಾಡ್ತಾರಂದ್ರೆ ಸೊ ಮೊದಲನೇದಾಗಿ ನಾವು ನೋಡ್ರಿ ಯಾವಾಗ ಏನಪ್ಪ ಅಂದ್ರೆ ಸ್ಟೇಟ್ ಹೈಕೋರ್ಟ್ ಪೊಸಿಷನ್ಗೆ ಏನಾದ್ರೂ ಥ್ರೆಟ್ ಇದ್ರೆ ಆ ಒಂದು ಸಮಯದಲ್ಲಿ ಏನಪ್ಪ ಅಂದ್ರೆ ಕಂಪಲ್ಸರಿಯಾಗಿ ಏನ್ ಅಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಈ ಅಂಕಿತವನ್ನ ಸೂಚಿಸೋದಕ್ಕೆ ಕಳಿಸ್ಬೇಕಾಗತ್ತೆ ಇದು ಬಿಟ್ಟು ಉಳಿದಂತ ಸನ್ನಿವೇಶಗಳಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಏನಪ್ಪಾ ಅಂದ್ರೆ ರಾಜ್ಯಪಾಲರು ರೆಕಮೆಂಡೇಶನ್ಸ್ ಅಥವಾ ಶಿಫಾರಸನ್ನ ಮಾಡ್ತಾರೆ ಸೊಡ್ರಿ ಸಂವಿಧಾನದ ವಿರುದ್ಧ ಏನಾದ್ರೂ ಇದ್ರೆ ಅವಾಗ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಶಿಫಾರಸನ್ನ ಮಾಡ್ತಾರೆ ಎರಡನೇ ಕಂಡೀಷನ್ ಯಾವಾಗ ಶಿಫಾರಸನ್ನ ಮಾಡ್ತಾರಪ್ಪ ಅಂದ್ರೆ ಡಿ ಪಿ ಎಸ್ ಪಿ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳೇನಿದೆ ಈ ರಾಜ್ಯ ನಿರ್ದೇಶಕಗಳ ತತ್ವಗಳ ವಿರುದ್ಧವಾಗಿ ಏನಾದರೂ ಬಿಲ್ ಅನ್ನು ಪಾಸ್ ಮಾಡಿದರೆ ಅದನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಶಿಫಾರಸನ್ನು ಮಾಡ್ತಾರೆ ಜೊತೆಗೆ ನೋಡ್ರಿ ರಾಷ್ಟ್ರದ ಹಿತಾಸಕ್ತಿ ವಿರುದ್ಧವಾಗಿದ್ದರೂ ಸಹ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ನಿರ್ದೇಶನವನ್ನು ಮಾಡ್ತಾರೆ ಜೊತೆಗೆ ನೋಡ್ರಿ ಮೂರನೇದ ದ ನಾಲ್ಕನೇದು ಏನಪ್ಪ ಅಂದರೆ ರಾಷ್ಟ್ರದ ಹಿತಾಸಕ್ತಿಯಲ್ಲಿತ್ತಂದರೆ ಅವಾಗೂ ಸಹ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ನಾಮನಿರ್ದೇಶನವನ್ನು ಮಾಡ್ತಾರೆ ಇನ್ನು ಐದನೇ ಕಂಡೀಷನ್ಸ್ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಯಾವಾಗ ನೋಡ್ರಿ ಆರ್ಟಿಕಲ್ ತರ್ಟಿ ಒನ್ ಎ ಅಂದ್ರೆ ಕಂಪಲ್ಸರಿ ಅಕ್ವೊಸಿಷನ್ ಆಫ್ ಪ್ರಾಪರ್ಟಿ ಏನಿದೆ ಈ ಒಂದು ಕ್ಲಾಸ್ ಅಲ್ಲಿ ಪ್ರಾಪರ್ಟಿನ ಪ್ರಾಪರ್ಟಿ ಮಾಡ್ತಿದ್ರೆ ಅಥವಾ ಪಡೆದುಕೊಳ್ತಿದ್ರೆ ಅವಾಗೂ ಸಹ ಮಾಡ್ತಾರೆ ಮಾಡ್ತಾರಂದ್ರೆ ರಾಷ್ಟ್ರಪತಿಗಳಿಗೆ ಶಿಫಾರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಏನಪ್ಪಾ ಅಂದ್ರೆ ರಾಜ್ಯಪಾಲರು ನಿರ್ದೇಶನವನ್ನ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ರಾಜ್ಯಪಾಲರ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಶಾಸಕಾಂಗ ಅಧಿಕಾರಗಳು ಏನಪ್ಪ ಅಂದ್ರೆ ಇವ್ರ ಏನ್ ಮಾಡ್ತಾರಂದ್ರೆ ರಾಜ್ಯ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಇಲ್ ಇಲ್ದೇ ಇದ್ದಾಗ ಏನ್ ಅಂದ್ರೆ ಸುಗ್ರೀವಾಜ್ಞೆಯನ್ನ ಹೊಡಿಸ್ತಾರೆ ನೋಡ್ರಿ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯನ್ನ ಯಾವಾಗ ಅಂದ್ರೆ ರಾಜ್ಯ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಇಲ್ದಾಗ ಏನಪ್ಪಾ ಅಂದ್ರೆ ಸುಗ್ರೀವಾಜ್ಞೆಗಳನ್ನ ಹೊಡಿಸ್ತಾರೆ ಈ ಸುಗ್ರೀವಾಜ್ಞೆಗಳನ್ನೇನಂದ್ರೆ ಏನಂದ್ರೆ ರಾಜ್ಯ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ಗಳು ಅವುಗಳು ಆದಾಗ ಮತ್ತೆ ಅವರು ವಿಧಾನಸಭೆಗೆ ಬಂದಾಗ ಅತಿವೇ ಅಧಿವೇಶನಕ್ಕೆ ಬಂದಾಗ ಏನಪ್ಪಾ ಅಂದ್ರೆ ಪಾಸನ್ನ ಮಾಡಬೇಕಾಗತ್ತೆ ಸೋಡ್ರಿ ಸುಗ್ರೀವಾಜ್ಞೆ ಹಾಗಾದ್ರೆ ಫೇಲ್ ಆಗಲ್ವಾ ಅಂತಂದ್ರೆ ನೋಡ್ರಿ ಯಾವಾಗ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಏನಪ್ಪ ಅಂದ್ರೆ ಮರಳಿ ಅಧಿವೇಶನಕ್ಕೆ ಬರುತ್ತಲ್ಲ ಅಧಿವೇಶನಕ್ಕೆ ಬಂದ ಆರು ವಾರಗಳ ಕಾಲದಲ್ಲಿ ಏನಪ್ಪ ಅಂದ್ರೆ ಈ ಸುಗ್ರೀವಾಜ್ಞೆಯನ್ನ ಅವರು ಪಾಸ್ ಮಾಡ್ಲಿಲ್ಲ ಅಂದ್ರೆ ಈ ಒಂದು ಸುಗ್ರೀವಾಜ್ಞೆಗಳು ಏನಾಗುತ್ತೆ ಅಂದ್ರೆ ಫೇಲ್ ಆಗುತ್ತೆ ಅಥವಾ ಅದನ್ನ ನಾವೇನಂತ ಹೇಳ್ಬೋದು ಅಂದ್ರೆ ಸುಗ್ರೀವಾಜ್ಞೆಗಳು ಎಕ್ಸ್ಪೈರ್ ಆಗುತ್ತೆ ಸೊ ಅವುಗಳ ಒಂದು ಏನ್ ಕಾನೂನುಗಳು ಇರ್ತಲ್ಲ ಅವು ಎಕ್ಸ್ಪೈರ್ ಆಗುತ್ತೆ ಸೊ ನಾ ಸುಗ್ರೀವಾಜ್ಞೆಯನ್ನು ಏನ್ ಮಾಡ್ಬೇಕಂದ್ರೆ ರಾಜ್ಯ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಅಧಿವೇಶನಗಳು ಬಂದ ಆರು ವಾರಗಳ ಕಾಲಗಳಲ್ಲಿ ಏನಪ್ಪ ಅದನ್ನು ಪಾಸ್ ಮಾಡಬೇಕು ಇಲ್ಲ ಅಂದ್ರೆ ಆ ಸುಗ್ರೀವಾಜ್ಞೆ ಎಕ್ಸ್ಪೈರ್ ಆಗುತ್ತೆ ಇದು ರಾಜ್ಯಪಾಲರಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಶಾಸಕಾಂಗದ ಅಧಿಕಾರಗಳು ಇದ್ರ ಜೊತೆಗೆ ನೋಡ್ರಿ ರಾಜ್ಯ ವಿಧಾನಸಭೆಯ ಮುಂದೆ ಏನಪ್ಪ ಅಂದ್ರೆ ಬೇರೆ ಬೇರೆ ಕಮಿಷನ್ ರಿಪೋರ್ಟ್ ಗಳನ್ನು ಕೂಡ ಏನಪ್ಪಾ ಅಂದ್ರೆ ಗವರ್ನರ್ ಇಲ್ಲಿ ಮಂಡಿಸ್ತಾರೆ ಸೊ ಫಸ್ಟ್ ಏನಂದ್ರೆ ರಾಜ್ಯ ಫೈನಾನ್ಸ್ ಕಮಿಷನ್ ಅಥವಾ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಏನಿರುತ್ತಲ್ಲ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಅನ್ನು ಕೂಡ ಏನಪ್ಪ ಅಂದ್ರೆ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮುಂದೆ ಮಂಡಿಸ್ತಾರೆ ಜೊತೆಗೆ ನೋಡ್ರಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ರಿಪೋರ್ಟನ್ನು ಮಂಡಿಸ್ತಾರೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ರಿಪೋರ್ಟನ್ನು ಮಂಡಿಸ್ತಾರೆ ಜೊತೆಗೆ ಏನಪ್ಪ ಅಂದರೆ ಅಕೌಂಟ್ಸ್ಗೆ ರಿಲೇಟೆಡ್ ಇರುವಂಥ ರಿಪೋರ್ಟ್ ಏನಪ್ಪ ಅಂದರೆ ರಾಜ್ಯ ವಿಧಾನಸಭೆ ಮುಂದೆ ಮಂಡಿಸ್ತಾರೆ ಇವಿಷ್ಟೇನಂದ್ರೆ ಗವರ್ನರ್ ಶಾಸಕಾಂಗ ಅಧಿಕಾರಗಳು ನೆಕ್ಸ್ಟ್ ನೋಡ್ರಿ ನಾವೇನು ನೋಡೋಣ ಅಂದರೆ ಗವರ್ನರ್ ಹಣಕಾಸಿನ ಅಧಿಕಾರಗಳು ಏನಿದೆ ಅಂತ ಡಿಸ್ಕಷನ್ ಮಾಡೋಣ ನೋಡ್ರಿ ಗವರ್ನರ್ ಹಣಕಾಸಿನ ಅಧಿಕಾರಗಳಲ್ಲಿ ಮೊದಲನೇದಾಗಿ ಏನಪ್ಪ ಅಂದರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ ಸ್ಟೇಟ್ ಬಜೆಟ್ ಏನಿದೆ ಈ ಸ್ಟೇಟ್ ಬಜೆಟ್ ಅನ್ನು ಅವರು ಪ್ರಮುಖವಾಗಿ ನೋಡ್ಕೊಳ್ತಾರೆ ಅಂದರೆ ಅದು ಅಕಾರ್ಡಿಂಗ್ ಟು ದ ಪ್ರೊವಿಜನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ ಅಂತ ನೋಡ್ಕೊಳ್ತಾರೆ ಜೊತೆಗೆ ನೋಡ್ರಿ ಎರಡನೇ ಅಧಿಕಾರ ಏನಿದೆ ಅಂದರೆ ಯಾವುದೇ ಒಂದು ಮನಿ ಬಿಲ್ ಅನ್ನು ನೀವು ಇಂಟ್ರಡ್ಯೂಸ್ ಮಾಡೋದಿದ್ರೆ ಅದಕ್ಕೆ ಏನಪ್ಪ ಅಂದರೆ ಮುಂಚೆ ನೀವು ಗವರ್ನರ್ನ ಶಿಫಾರಸ್ಗಳನ್ನು ತೆಗೆದುಕೊಂಡಿರ್ಬೇಕಾಗತ್ತೆ ಗವರ್ನರ್ ಶಿಫಾರಸ್ ಇದ್ರೆ ಮಾತ್ರ ನೀವು ಏನು ಮಾಡ್ಬೋದು ಅಂದರೆ ಬಿಲ್ ಬಿಲ್ಗಳನ್ನು ಇಂಟ್ರಡ್ಯೂಸ್ ಮಾಡಬಹುದು ಜೊತೆಗೆ ನೋಡ್ರಿ ಮೂರನೇದೇನಪ್ಪ ಅಂದರೆ ನಿಮಗೆ ಯಾವುದೋ ಒಂದು ಕಾರ್ಯಕ್ಕೆ ಅನುದಾನ ಬೇಕಾಗಿತ್ತು ಆ ಕಾರ್ಯಕ್ಕೆ ಅನುದಾನ ಬೇಕಾಗಿತ್ತಂದರೆ ರಾಜ್ಯಪಾಲರ ಅನುಮೋದನೆ ಇಲ್ಲದೆ ಅಥವಾ ರಾಜ್ಯಪಾಲರ ಶಿಫಾರಸ್ ಇಲ್ಲದೆ ನೀವು ಯಾವುದೇ ತರನಾಗ ಏನಪ್ಪ ಅಂದರೆ ಗ್ರಾಂಟ್ಸನ್ನು ಪಡೆದುಕೊಳ್ಳೋಕಾಗಲ್ಲ ಅಥವಾ ಅನುದಾನವನ್ನು ಡಿಮ್ಯಾಂಡ್ ಮಾಡೋಕ್ಕಾಗೋದಿಲ್ಲ ಸೊ ನೋಡ್ರಿ ನಾಲ್ಕನೇ ಅಧಿಕಾರ ಏನಿದೆ ಅಪ್ಪ ಅಂದ್ರೆ ಅವ್ರಿಗೆ ಈಗ ನೋಡ್ರಿ ನಮ್ಮ ರಾಜ್ಯದಲ್ಲಿ ಈಗ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಾ ಇದೆ ಅಥವಾ ಹೋದ ವರ್ಷ ನಾವು ನೋಡಿದಾಗ ಬರಗಾಲ ಇತ್ತು ಅದು ಈ ವರ್ಷ ನಮಗೆ ಪ್ರವಾಹ ಆಗ್ತಿದೆ ಈ ಒಂದು ಸಮಯದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಫಂಡ್ ಬೇಕಾಗುತ್ತೆ ಇಮಿಡಿಯೇಟ್ ರಿಲಿ ರಿಲೀಫ್ ಅನ್ನ ಕೊಡೋದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಫಂಡ್ ಬೇಕಾಗುತ್ತೆ ಆ ಫಂಡಿಗೋಸ್ಕರ ನೀವೇನಾದ್ರೂ ಫಂಡನ್ನು ತೆಗೆದುಕೊಳ್ಳಕ್ ಹೋಗೋದು ಯಾಕಂದ್ರೆ ನೋಡ್ರಿ ಅದು ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ಸ್ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ಹತ್ರ ಹಣಕಾಸಿನ ಹಣಕಾಸಿನ ವಿಷಯಕ್ಕೆ ಬಂದಾಗ ಅವ್ರಿಗೆ ನೋಡ್ರಿ ಕನ್ಸೋಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟಿಂದ ಮಾತ್ರ ಅಧಿಕಾರ ಇರುತ್ತೆ ಬಟ್ ಕಂಟಿಂಜೆನ್ಸಿ ಅಂದ್ರೆ ಈಗ ಈ ತರದ ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂದಾಗ ತುರ್ತು ಪರಿಸ್ಥಿತಿ ಬಂದಾಗ ಏನಾಗುತ್ತಂದ್ರೆ ಹಣವನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ನೋಡ್ರಿ ಕಂಟಿನ್ಜೆನ್ಸಿ ಫಂಡ್ ಆಫ್ ಸ್ಟೇಟ್ ಅಂತ ಮಾಡಿರ್ತಾರೆ ಈ ಒಂದು ಫಂಡಿಂದ ಹಣವನ್ನು ಬಳಸ್ಕೋಬೇಕಂದ್ರೆ ನಿಮಗೆ ರಾಜ್ಯಪಾಲರ ಒಂದು ಪರ್ಮಿಷನ್ಸನ್ನು ಅನ್ನು ಪಡಿಬೇಕಾಗತ್ತೆ ರಾಜ್ಯಪಾಲರು ಹೇಳಿದಾಗ ಮಾತ್ರ ಮಾಡ್ಬೋದು ಅಂದರೆ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾದಿಂದ ಸಾರಿ ಕಂಟಿಂಜೆನ್ಸಿ ಫಂಡ್ ಆಫ್ ಸ್ಟೇಟ್ ದಿಂದ ನೀವು ಅಂದರೆ ಹಣವನ್ನು ವಿತ್ಡ್ರಾ ಮಾಡ್ಬೋದು ಜೊತೆಗೆ ನೋಡ್ರಿ ಪ್ರತಿ ಐದು ವರ್ಷಕ್ಕೋಸ್ ಐದು ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ರಾಜ್ಯ ಹಣಕಾಸು ಆಯೋಗವನ್ನು ಮಾಡ್ತಾರೆ ಅಂದರೆ ರಚನೆ ಮಾಡ್ತಾರೆ ಸೊ ಈ ರಾಜ್ಯ ಹಣಕಾಸು ಆಯೋಗದ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಪಂಚಾಯತ್ ಮತ್ತೆ ಮುನ್ಸಿಪಾಲ್ಟೀಸ್ ಏನಿದೆ ಈ ಪಂಚಾಯತ್ ಮತ್ತೆ ಮುನ್ಸಿಪಾಲ್ಟೀಸ್ ಅಲ್ಲಿ ಏನಪ್ಪ ಅಂದ್ರೆ ಯಾವ ತರನಾದಂತಹ ಹಣಕಾಸಿನ ಸ್ಥಿತಿಗತಿಗಳಿದೆ ಅಂತೇಳಿ ರಿವ್ಯೂ ಮಾಡುವಂತ ಮುಖ್ಯ ಉದ್ದೇಶನ ಏನಾಗಿರುತ್ತೆ ಅಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಆಗಿರುತ್ತೆ ನೆಕ್ಸ್ಟ್ ನೋಡ್ರಿ ಈಗ ಏನ್ ಮಾಡೋಣ ಅಂದ್ರೆ ನ್ಯಾಯಾಂಗ ಅಧಿಕಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನೋಡ್ರಿ ರಾಜ್ಯಪಾಲರಿಗೆ ಏನಪ್ಪ ಅಂದ್ರೆ ರಾಜ್ಯದ ಕಾನೂನುಗಳು ಎಲ್ಲೆಲ್ಲಿ ಇದೆ ಅಂದ್ರೆ ಎಲ್ಲಿವರೆಗೂ ಎಕ್ಸ್ಟೆನ್ಶನ್ ಇರುತ್ತಲ್ಲ ಆ ಕಾನೂನಿನಗಳ ಮೇಲೆ ಏನಾದರೂ ನೀವು ಅಪರಾಧವನ್ನು ಮಾಡಿದರೆ ಆ ಅಪರಾಧಕ್ಕೆ ಏನು ಮಾಡ್ಬೋದು ಅಂದರೆ ಅವರು ಪ್ಯಾಡನ್ನ ಮಾಡ್ಬೋದು ಅಂದರೆ ಕ್ಷಮೆಯನ್ನು ಕೋರ್ಬೋದು ಅಥವಾ ರಿಪ್ರಾಯ್ ರಿಪ್ರಾಯ್ ಅಂದರೆ ನೋಡ್ರಿ ಇಲ್ಲೇನು ಮಾಡೋದಂದರೆ ಒಂದು ಪನಿಷ್ಮೆಂಟ್ ಇರುತ್ತೆ ಆ ಪನಿಷ್ಮೆಂಟ್ ಏನೇನಪ್ಪ ಅಂದರೆ ಇನ್ನೂ ಕೂಡ ಡಿಲೇ ಮಾಡೋದಂದರೆ ಆ ಶಿಕ್ಷೆನೇನೆಂದರೆ ಮುಂದೆ ಆ ಕಾರ್ಯಕ್ರಮ ಇರ್ಬೋದು ಅಥವಾ ಕೆಲಸ ಇರ್ಬೋದು ಮುಂದಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ರೆಸ್ಪೈಟನ್ನು ಕೊಡ್ತಾರೆ ರೆಸ್ಪೈಟ್ ಅಂದರೆ ನಾವು ಇಲ್ಲಿ ಏನು ಹೇಳ್ಬೋದು ಅಂದರೆ ಈಗ ಏನೋ ಒಂದು ನಿಮ್ಗೆ ಶಿಕ್ಷೆ ಆಗ್ತಿದೆ ಅದನ್ನೇನಪ್ಪ ಅಂದರೆ ತಡೆ ಹಿಡಿಯೋದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಂದು ಹತ್ತು ದಿನನೋ ಹದಿನೈದು ದಿನನೋ ಮಾಡೋದಕ್ಕೆ ನಾವು ರೆಸ್ಪಾಯಿಂಟ್ ಅಂತ ಕರಿತೀವಿ ರೆಮಿಷನ್ಸ್ ಅಂದರೆ ನೀವೇನೋ ಒಂದು ತಪ್ಪು ಮಾಡಿರ್ತೀರ ಅದಕ್ಕೆ ಒಂದಿಷ್ಟು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ ಆ ಅಮೌಂಟನ್ನು ಪೇ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿರಲ್ಲ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ಒಂದು ಆ ಅಮೌಂಟನ್ನು ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕಂಪ್ಲೀಟಾಗಿ ಆ ಅಮೌಂಟನ್ನು ಏನಂದರೆ ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಯಾರ ಕಡೆ ಇರುತ್ತೆ ಅಂದರೆ ರಾಜ್ಯಪಾಲರ ಕಡೆ ಇರುತ್ತೆ ಆದರೆ ನೋಡಿರಿ ರಾಜ್ಯಪಾಲರಿಗೆ ಏನಪ್ಪ ಅಂದರೆ ಯಾವುದೇ ಥರನಾಗಿ ಈ ಡೆತ್ ಸೆಂಟೆನ್ಸ್ ಏನು ಕೊಟ್ಟಿರ್ತಾರೆ ಮರಣ ದಂಡನೆ ಏನಿರುತ್ತಲ್ಲ ಅದನ್ನ ಪಾಡನ್ ಮಾಡುವಂತ ಅಥವಾ ಕ್ಷಮೆ ಮಾಡುವಂತ ಅಧಿಕಾರ ಇರೋದಿಲ್ಲ ಮರಣ ದಂಡನೆಯನ್ನು ಕ್ಷಮೆ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತೆ ನೆಕ್ಸ್ಟ್ ನೋಡ್ರಿ ಸ್ಟೇಟ್ ಹೈಕೋರ್ಟ್ ನಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಾರೆ ಜಡ್ಜಸ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾರೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ರಾಷ್ಟ್ರಪತಿಗಳು ಮಾಡ್ತಾರೆ ಅಂದರೆ ರಾಜ್ಯದ ಅಥವಾ ಸ್ಟೇಟ್ ಹೈಕೋರ್ಟ್ ಜಡ್ಜಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ರಾಜ್ಯಪಾಲರು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಸ್ಟೇಟ್ ಹೈಕೋರ್ಟ್ ಜಡ್ಜಸ್ ಏನಿರ್ತಲ್ಲ ಇವರ ಒಂದು ಸಮಾಲೋಚನೆಯ ಜೊತೆಗೆ ಏನ್ ಮಾಡ್ಬೋದು ಅಂದ್ರೆ ಇವರು ಡಿಸ್ಟಿಕ್ ಜಡ್ಜಸ್ ಅನ್ನ ಅಪಾಯಿಂಟ್ ಮಾಡೋದಿರ್ಬೋದು ಅಥವಾ ಅವರಿಗೆ ಪ್ರಮೋಷನ್ಸ್ ಕೊಡ್ಬೋದಿರ್ಬೋದು ಅವ್ರಿಗೆ ಏನಪ್ಪ ಅಂದ್ರೆ ಸರ್ವಿಸ ಜಾಸ್ತಿ ಮಾಡೋದಿರ್ಬೋದು ಈ ತರದ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಡಿಸ್ಟಿಕ್ ಜಡ್ಜಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡೋದು ಪ್ರಮೋಷನ್ಸ್ ಕೊಡೋದನ್ನ ಯಾರು ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ಮಾಡ್ತಾರೆ ಆದರೆ ರಾಜ್ಯಪಾಲರು ಸಂಪೂರ್ಣವಾಗಿ ಒಬ್ಬರೇ ಅಂದರೆ ಅವ್ರು ಸಂಪೂರ್ಣವಾಗಿ ಒಬ್ಬರೇ ಮಾಡಲ್ಲ ಅವ್ರು ಅಂದರೆ ಈ ರಾಜ್ಯದ ಹೈಕೋರ್ಟ್ ಜಡ್ಜಸ್ ಏನಿರ್ತಾರೆ ನ್ಯಾಯಾಧೀಶರು ಏನಿರ್ತಾರಲ್ಲ ಅವ್ರ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ಈ ಒಂದು ಅಪಾಯಿಂಟ್ಮೆಂಟ್ ಮತ್ತು ಮತ್ತೆ ಕೊಡ್ತಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪರ್ಸನ್ಸ್ಗೆ ಏನಪ್ಪ ಅಂದ್ರೆ ನ್ಯಾಯಾಂಗ ಸೇವೆಗಳಿಗೆ ಅಪಾಯಿಂಟ್ಮೆಂಟ್ ಮಾಡ್ಬೋದು ಡಿಸ್ಟಿಕ್ಟ್ ಜಡ್ಜಸ್ ಬಿಟ್ಟು ಬೇರೆ ಒಂದು ವ್ಯಕ್ತಿಗಳನ್ನ ಏನಪ್ಪ ಅಂದ್ರೆ ನ್ಯಾಯಾಂಗ ಸೇವೆಗಳಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು ಮಾಡ್ಕೋಬಹುದು ಇಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೋಬೇಕಾದ್ರೆ ಮಾಡ್ತಾರೆ ಅಂದರೆ ರಾಜ್ಯದ ಹೈಕೋರ್ಟ್ ಜಡ್ಜಸ್ ಏನಿದ್ದಾರೆ ಸ್ಟೇಟ್ ಹೈಕೋರ್ಟ್ ಜಡ್ಜಸ್ ಮತ್ತೆ ಏನಪ್ಪ ಅಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ನ ಕನ್ಸಲ್ಟೇಷನ್ ಮಾಡಿ ಸಮಾಲೋಚನೆಯನ್ನ ಮಾಡಿ ಇವರು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ಇದಿಷ್ಟೇನಂದ್ರೆ ರಾಜ್ಯಪಾಲರಿಗೆ ಇರುವಂತ ವಿವಿಧ ಅಧಿಕಾರಗಳ ವ್ಯಾಪ್ತಿಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಅಧಿಕಾರಗಳಿದೆ ರಾಜ್ಯಪಾಲರು ಏನ್ ಮಾಡ್ಬೋದು ಅಂದ್ರೆ ಲೋಕಾಯುಕ್ತ ಉಪ ಲೋಕಾಯುಕ್ತನ ಅಪಾಯಿಂಟ್ಮೆಂಟ್ ಮಾಡಬಹುದು ಇನ್ಫಾರ್ಮೇಶನ್ ಕಮಿಷನರ್ಸ್ನ ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು ಇದಿಷ್ಟೇನಂದ್ರೆ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರದ ಬಗ್ಗೆ ಇರುವಂತಹ ಮಾಹಿತಿ ಇದೇ ತರನ ಅಂತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು